हेलो फ्रेंड्स, वेलकम टू माय कुकिंग क्वीन कन्नड। नानिवत्तु चिकन सांबर अन्ना सिंपल आगी हेगे माड़ोदु अन्नोदु तोरिस्तीनि। इदु बहळ सुलभवागि नावु ओंदेरडु विषल बंद्रु साकागुत्ते। इदु बहळ ईजी आगि नावु माड्बहुदु। बन्नि इदन्न नमगे एनेनु बेकु माड्लिक्के सामग्रिगळु अन्नोदु नोडोण। नानु ओंदु अर्ध केजि चिकन तगोंडिदीनि। ಆ ಚಿಕನ್ ಅನ್ನ ತೊಳೆದು ಚೆನ್ನಾಗಿ ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ। ಮತ್ತೆ ಒಂದು 5 ರಿಂದ 6 ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ। ಒಂದು 2 ದೊಡ್ಡ ಈರುಳ್ಳಿ, ಒಂದು 3 ರಿಂದ 4 ಟೊಮ್ಯಾಟೊ ಹಣ್ಣು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಳ್ಳಬೇಕು। ಆಮೇಲೆ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು 2 ಸ್ಪೂನ್ ಪೇಸ್ಟ್ ಹಾಕೊಂಡಿದ್ದೀನಿ। ಒಂದು 2 ಚಕ್ಕೆ, ಒಂದು 2 ಏಲಕ್ಕಿ, ಒಂದು 4 ಲವಂಗ ತಗೊಂಡು, ಒಂದು 10 ರಿಂದ 12 ಮೆಣಸು ತಗೊಳ್ಬೇಕು। ಇದನ್ನೆಲ್ಲ ನಾನು ಜಾರಲ್ಲಿ ಹಾಕಿ ಎಲ್ಲ ರುಬ್ಬಿಕೊಳ್ತೀನಿ। ಎಲ್ಲ ಮಸಾಲೆಗಳನ್ನ ಹಾಕಿ ರುಬ್ಬಿಕೊಳ್ಬೇಕು। ನಾನು ಈ ಚಿಕನನ್ನ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇದಕ್ಕೆ ಉಪ್ಪು ಮತ್ತು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ। ನಾನು ಇದರಲ್ಲೇ ಮಸಾಲೆಗಾಗುವಷ್ಟು ನಾನು ಉಪ್ಪು ಹಾಕ್ಕೊಂಡಿದ್ದೀನಿ। ನಾನು ಮಸಾಲೆ ರುಬ್ಬಿಕೊಂಡು ಎಲ್ಲ ಮಾಡುವಷ್ಟರಿಗೂ ಇದು ಚಿಕನ್ ಸ್ವಲ್ಪ ಹೀರ್ಕೊಳ್ಳುತ್ತೆ, ಉಪ್ಪು ಚಿಕನ್ ಸ್ವಲ್ಪ ಟೇಸ್ಟ್ ಬರುತ್ತೆ ಸಾರಲ್ಲಿ। ಹಾಗಾಗಿ ನಾನು ಮೊದಲೇ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕೊಂಡು ಇಟ್ಕೊಂತೀನಿ। ನೋಡಿ, ಎಲ್ಲ ಮಸಾಲೆನ ರುಬ್ಬಿಕೊಂಡಿದ್ದೀನಿ ಸ್ಟವ್ ಮೇಲೆ। ನಾನು ಕುಕ್ಕರ್ ಬಿಸಿ ಆದಮೇಲೆ ಒಂದು ಸ್ಪೂನ್ ಎಣ್ಣೆನ ಹಾಕಿ ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ। ಇದರಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ನಾನು ತೊಳೆದು ಇಟ್ಕೊಂಡು ಕಟ್ ಮಾಡ್ಕೊಂಡು ಇದರಲ್ಲಿ ಹಾಕ್ಕೊಳ್ತೀನಿ। ಇದು ಸ್ವಲ್ಪ ಕೆಂಪುಗೆ ಆದಮೇಲೆ ಇದರಲ್ಲೆಲ್ಲ ಮಸಾಲೆಯನ್ನು ಹಾಕ್ಕೊಳ್ಬೇಕು। ನಾನು ಇದರಲ್ಲಿ ಖಾರ ಮತ್ತು ಅರಿಶಿನ ಪುಡಿ ಉಪ್ಪೇನು ಹಾಕೋದಿಲ್ಲ। ನಿಮಗೆ ಟೇಸ್ಟಿಗೆ ತಕ್ಕಂತೆ ಬೇಕಾದರೆ ನೀವು ಹಾಕ್ಕೊಳ್ಬಹುದು। ಈ ಮಸಾಲೆ ಎಲ್ಲ ಸ್ಮೆಲ್ ಹೋಗಲಿಕ್ಕೆ ನಾನು ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ತೀನಿ। ಇದೆಲ್ಲ ಚೆನ್ನಾಗಿ ಕುದಿಬೇಕು। ಎಲ್ಲ ಸ್ಮೆಲ್ ಹೋದ್ಮೇಲೆ ನಾನು ಈ ಚಿಕನ್ ಅನ್ನು ಹಾಕ್ಕೊಳ್ತೀನಿ। ಈ ಚಿಕನ್ ಹಾಕಿ ಆದ್ಮೇಲೂ ನಾನು ಒಂದು 10 ನಿಮಿಷವರೆಗೂ ಒಂದು 10 ನಿಮಿಷ ಈ ತರನೇ ನಾನು ಕುದಿಸ್ಕೊಳ್ತೀನಿ। ಚೆನ್ನಾಗಿ ಎಲ್ಲ ಸ್ಮೆಲ್ ಎಲ್ಲ ಹೋಗ್ಬೇಕು। ಮಸಾಲೆ ಸ್ಮೆಲ್ಲು ಮತ್ತು ಚಿಕನ್ ಸ್ಮೆಲ್ ಎಲ್ಲ ಹೋಗಲಿಕ್ಕೆ ನಾನು 10 ನಿಮಿಷ ಈ ಥರನೇ ಚೆನ್ನಾಗಿ ಕುದಿಸ್ಕೊಂಡು ಸ್ಮೆಲ್ಲೆಲ್ಲ ಹೋದ್ಮೇಲೆ ನಾನು ಈ ಮುಚ್ಚಳಕವನ್ನು ಮುಚ್ಚಿ ಒಂದು 2 ವಿಷಲ್ ಬರೋವರೆಗೂ ಇದು ಮಾಡಿದರೆ ಸಾಕಾಗುತ್ತೆ। ಒಂದೆರಡು ವಿಷಲ್ ಬಂದರೆ ಇದೆಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ। ನಾನು 2 ವಿಷಲ್ ಬಂದಮೇಲೆ ತಣ್ಣಗಾದ್ಮೇಲೆ ನೋಡಿ ಇದನ್ನು ನಾನು ತೆಗಿತಾ ಇದ್ದೀನಿ। ಇದೆಲ್ಲ ಚೆನ್ನಾಗಿ ಕುಕ್ಕು ಆಗಿದೆ। ಇದು ನಾವು ಸಿಂಪಲಾಗಿ ಮಾಡಬಹುದು, ಏನು ಜಾಸ್ತಿ ಏನು ಟೈಮ್ ಆಗೋದಿಲ್ಲ। ಇದು ಸಿಂಪಲ್ ಇಂಗ್ರೀಡಿಯೆಂಟ್, ಇದು ನೀವು ಒಂದ್ಸಲಿ ಟ್ರೈ ಮಾಡಿ।
ಹೇಗಾಗಿದೆ ಅಂತ ಕಾಮೆಂಟ್ ಮಾಡಿ. ಈ ನನ್ನ ವಿಡಿಯೋ ನೀವು ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು.